ಮೇಷರಾಶಿ ಮೇಷ ಅವರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಸದ್ ಕಾರ್ಯಕ್ಕೆ ಅಂದರೆ ಒಳ್ಳೆ ಕಾರ್ಯಕ್ಕೆ ಸತ್ ಕಾರ್ಯಕ್ಕೆ ಖರ್ಚು ಮಾಡುವಂಥ ಯೋಗ ಎಲ್ರಿಗೂ ಇರೋಲ್ಲ ಈಗ ನಿಮಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಸ್ವಲ್ಪ ಎಲ್ಲಿ ಹುಷಾರಾಗಿರಬೇಕು ಅಂತಂದರೆ ನಿಮ್ಮ ಪರಿವಾರದವ್ರ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಯಾಕೆ ಅಂದರೆ ಪರಿವಾರದಲ್ಲಿ ಕಹಿ ಸುದ್ದಿ ಕೆಟ್ಟ ಸುದ್ದಿ ಅಥವಾ ಪರಿವಾರದವ್ರಿಗೆ ಏನೋ ಸ್ವಲ್ಪ ಏಟಾಯ್ತಂತೆ ಬಿದ್ದರಂತೆ ಆ್ಯಕ್ಸಿಡೆಂಟ್ ಆಯ್ತಂತೆ ಅನ್ನೋ ಮಾಹಿತಿಗಳು ಬರಬಹುದು ಇನ್ನು ನಿಮ್ಮ ನಿದ್ದೆಯಲ್ಲಿ ಸ್ವಲ್ಪ ಅಂದರೆ ನಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ಯಾಕೆ ಅಂತಂದರೆ ಗ್ರಹಗತಿಗಳು ಬದಲಾದಂಗೆ ನಮ್ಮ ನಿದ್ದೆ ನಮ್ಮ ಊಟ ನಮ್ಮ ನಡೆನುಡಿ ಸ್ವಭಾವ ಎಲ್ಲ ಬದಲಾಗುತ್ತೆ ಸೊ ಮೇಷರಾಶಿ ಅವರಿಗೆ ಈಗ ಗಮನಿಸಬೇಕಾಗಿರುವಂಥದ್ದು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಶಸ್ಸಿದೆ ಕೀರ್ತಿ ಇದೆ ಲಾಭ ಇದೆ ನೀವು ಮಾಡುವಂಥ ಕೆಲಸಕ್ಕೆ ಗ್ರಹಗತಿಗಳು ಕೂಡ ನಿಮಗೆ ಸಹಕಾರ ನೀಡುವಂತಹ ವಾರ ಹಾಗಾಗಿ ನೀವು ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಲಿ ಬಿಸ್ನೆಸ್ಸಲ್ಲಿ ತೊಡ್ಕೊಂಡ್ರೆ ಭಾಳ ಒಳ್ಳೆಯದು ಹಾಗಾಗಿ ಮೇಷರಾಶಿಯವರು ಒಂದು ಏನಂತಾರೆ ನಕಾರಾತ್ಮಕವಾದ ವಿಚಾರ ಏನು ಅಂತಂದರೆ ಶನಿ ಹನ್ನೊಂದನೇ ಮನೆಯಲ್ಲಿ ಇದ್ದು ಲಾಭ ಸ್ಥಾನದಲ್ಲಿದ್ದರೂ ಕೂಡ ಈ ಏಳನೇ ತಾರೀಕು ಬುಧ ಮಕರ ರಾಶಿಗೆ ಬರೋದು ಆಮೇಲೆ ಹದಿಮೂರಕ್ಕೆ ಕುಂಭ ಕುಂಭಕ್ಕೆ ರವಿ ಬರುವಂಥದ್ದು ಎಲ್ಲವೂ ಮೇಲ್ನೋಟಕ್ಕೆ ಶುಭ ಅಂತ ಕಾರಣ ಕೂಡ ಅನಿರೀಕ್ಷಿತವಾಗಿ ನಿಮಗೆ ಸಮಸ್ಯೆಗಳು ಯಾವ ರೀತಿ ಬರುತ್ತೆ ಅಂತಂದರೆ ಶತ್ರುಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಾ ಅಡೆತಡೆಗಳನ್ನು ಉಂಟು ಮಾಡ್ಬೋದು ತಾತ್ಕಾಲಿಕ ಅಷ್ಟೇ ಶತ್ರುಗಳು ಯಾರಿಗಿರಲ್ಲ ಎಲ್ರಿಗೂ ಇರ್ತಾರೆ ಶತ್ರುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತಂದರೆ ಈ ಶತ್ರುಗಳು ಯಾಕೆ ಇರ್ತಾರೆ ಅಂತಂದರೆ ನಿಮ್ಮ ಥರ ಬದುಕೋಕ್ಕಾಗಲ್ಲ ನಿಮ್ಮನ್ನು ನೋಡಿ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ ಆದರೆ ನಿಮಗೆ ಎಲ್ಲಿ ಒಳ್ಳೆಯದಾಗುತ್ತೋ ಅಂತ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತಂದು ಒಡ್ಡಬಹುದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಲೆ ಕೆಡಿಸ್ಕೊಳ್ಬೇಡಿ ದೇವ್ರನ್ನ ನಂಬಿ ಯಾಕೆಂದರೆ ನಮ್ಮ ಕಾನೂನು ಏನಿದ್ರು ಕೂಡ ಜನಸಾಮಾನ್ಯರಿಗಷ್ಟೇ ದೊಡ್ಡವ್ರಿಗೆಲ್ಲ ಕಾನೂನು ಪಾಪ ಏನು ಮಾಡೋಕ್ಕಲ್ಲ ನಾವು ಕಾನೂನು ಬಗ್ಗೆ ಮಾತಾಡೋಂಗಿಲ್ಲ ಯಾಕೆ ಅಂತಂದರೆ ನಾವು ತುಂಬ ಚಿಕ್ಕವರು ಸುಮ್ಮನೆ ಸರ್ಕಾರ ಕಾನೂನು ಬಗ್ಗೆ ಮಾತಾಡಿದ್ರೆ ಸಮಸ್ಯೆ ಸಮಸ್ಯೆ ಅನ್ನೋದಕ್ಕಿಂತ ಅದು ನಮ್ಮ ವ್ಯಾಪ್ತಿಗೆ ಮೀರಿದ್ದು ಔಟ್ ಆಫ್ ಸಿಲೆಬಸ್ ಅಂತ ಕರಿತೀವಿ ಬಟ್ ಏನು ಅಂತಂದರೆ ಶತ್ರುಗಳಿದ್ದಾಗ ಏನು ಮಾಡಬೇಕು ಅಂದರೆ ದೇವರ ಮರೆ ಹೋಗಬೇಕು ಯಾರ ಮೊರೆ ಹೋಗಬೇಕು ನಿಮಗೇನಾದರೂ ಮಹಾವಿಷ್ಣುವಿನ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸ ಇದ್ದು ವೈಷ್ಣವ ಸಂಪ್ರದಾಯ ಇದ್ದರೆ ಸುದರ್ಶನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ನರಸಿಂಹದೇವರನ್ನು ಆರಾಧನೆ ಮಾಡಿ ಇಲ್ಲ ನಾನು ಈಶ್ವರನ ಅಂತಂದರೆ ವೀರಭದ್ರ ಅಥವಾ ಕಾಲಭೈರವನ್ನು ಆರಾಧನೆ ಮಾಡಿ ಮೇಷರಾಶಿಯವರು ಶತ್ರುಗಳ ಉಪಟಳವನ್ನು ನೀವು ಭಗವಂತನ ಅನುಗ್ರಹದ ಮೂಲಕ ನಿಗ್ರಹಿಸಬಹುದು ಇದು ಮೇಷರಾಶಿಯವರು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ